Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಮ್ಮ, ಅದು ನೀವು ಹೇಳಿದ್ರಿ ಅಲ್ವಾ, ನಮ್ಮ ಆರಾಧ್ಯ ದೇವರ ದರ್ಶನ ಸಿಗ್ಬೇಕು ಅಂದ್ರೆ ಆತ್ಮ ಸಮರ್ಪಣೆ ಆಗ್ಬೇಕು ಅಂತ. ಆ ಮಾತು ಸತ್ಯ ಅಮ್ಮ. ಆದ್ರೆ ನಮ್ಗೆ ಮತ್ತೊಂದು ಪ್ರಶ್ನೆ ಕಾಡೋಕೆ ಶುರು ಆಯ್ತು. ನಮ್ಮ ಆರಾಧ್ಯ ದೇವರ ದರ್ಶನ ಪಡಿಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು ಅಮ್ಮ? ಅದಕ್ಕೆ ಧ್ಯಾನನ ಪ್ರಾಪ್ತ ಮಾಡ್ಕೋಬೇಕು ಮಾರುತಿ. ಆದ್ರೆ ನಮಗ ಜ್ಞಾನ ಕೊಡೋರು ಯಾರು? ನಿಮ್ಮ ಪ್ರಶ್ನೆನೂ ಸರಿನೇ. ಜ್ಞಾನ ಧ್ಯಾನ ಎರಡು ಇಲ್ಲದಿದ್ರೆ ಅಸಂಭವ. ಆ ಕಾರಣದಿಂದಾಗಿನೇ ಎಷ್ಟೋ ವರ್ಷಗಳಿಂದ ಋಷಿ ಮುನಿಗಳು ದೊಡ್ಡ ದೊಡ್ಡ ತಪಸ್ಸನ್ನ ಮಾಡಿದ್ರು ಕೂಡ ಅವರಿಗೆ ಪರಮಾತ್ಮನ ಪ್ರಾಪ್ತಿಸ್ಕೊಳಕ್ ಆಗ್ಲೇ ಇಲ್ಲ. ಅಮ್ಮ, ಒಬ್ರು ಮಹಾತ್ಮರಿದ್ದಾರೆ, ಅವರು ತುಂಬಾ ಜ್ಞಾನಿಗಳು. ಯಾರು? ಯೋಗ ಗುರು ವಸಿಷ್ಠರು. ಹೌದಾ? ಅವ್ರ ಬಗ್ಗೆ ನಿಮ್ಗೆ ಹೇಗ್ ಗೊತ್ತು ಮಾರುತಿ? ಜಾಂಬನ್ ತಾತ ಹೇಳಿದ್ರು. ಮತ್ತೆ ಅವರು ಇನ್ನೊಂದ್ ವಿಷಯ ಹೇಳಿದ್ರು, ಮಾರುತಿ ನೀವು ಭಕ್ತಿ ಮತ್ತೆ ಜ್ಞಾನ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಅವಶ್ಯವಾಗಿ ನೀವು ಅಯೋಧ್ಯೆಗೆ ಹೋಗ್ಬೇಕು ಅಂತ. ಹಾಗೆ ಹೇಳಿದ್ರ? ಆಮೇಲೆ ಮತ್ತಿನೇನಮ್ಮ, ನೀವು ನಮ್ಗೆ ಅಯೋಧ್ಯೆಗೆ ಹೋಗೋಕೆ ಅನುಮತಿ ಕೊಡಿ ಅಷ್ಟೇ. ಇಲ್ಲ, ಸಾಧ್ಯ ಇಲ್ಲ ಮಾರುತಿ. ಅಯ್ಯೋ, ನಾವೀಗ ಅಯೋಧ್ಯೆಗೆ ಹೇಗ್ ಹೋಗೋದು? ಸ್ವಾಹ 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 ದೇವಿ ನಿಕುಂಬಳ, ನಮ್ಮ ಮೇಲೆ ಮತ್ತು ನಮ್ಮ ವಂಶದ ಮೇಲೆ ಸದಾ ಕಾಲದಿಂದಲೂ ನಿಮ್ಮ ವಿಶೇಷ ಕೃಪೆ ಇದೆ. ಕಠಿಣ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ರಕ್ಷಿಸಿದ್ದೀರಿ ದೇವಿ. ಹಾಗೆ ಇಂದು ನಾವು ನಿಮ್ಮಲ್ಲಿ ಇನ್ನೊಂದು ಆಶೀರ್ವಾದ ಬೇಡುತ್ತಿದ್ದೇವೆ. ನಮ್ಮ ಸುಪುತ್ರ ಲಂಕೇಶನು ಯಾವ ಕಾರ್ಯಕ್ಕೆ ಹೋಗಿದ್ದಾನೋ ಅದರಲ್ಲಿ ಸಫಲನಾಗಿ ವಿಜಯಿಯಾಗಿ ಲಂಕೆಗೆ ಮರಳಲಿ ಎಂದು ಆಶೀರ್ವದಿಸಿ. ಸ್ವಾಹ. ಹೇ ಮಾತೆ ನಿಕುಂಬಳ, ಕೈಕಸಿಯ ಆಹುತಿಯನ್ನು ಸ್ವೀಕರಿಸಿ ಮಾತೆ. ನಿಮ್ಮ ಕೃಪೆಯಿಂದ ಈ ಸೃಷ್ಟಿಯಲ್ಲಿ ರಾಜಮಾತೆ ಕೈಕಸಿಯ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡುವ ಧೈರ್ಯ ಯಾರಿಗೂ ಇಲ್ಲ. ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ. ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ. ಯಾರದು ಈ ಕೂಗಾಟ? ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ. ಹೇ ಮಾತೆ ನಿಕುಂಬಳ, ನಮ್ಮ ರಾಜ್ಯದ ಪ್ರಜೆಗಳಿಗೆ ದುಸ್ಥಿತಿ ಎದುರಾದಂತಿದೆ. ಏನಾಗುತ್ತಿದೆ ನಿಮಗೆ? ಇದಕ್ಕೆಲ್ಲ ಕಾರಣಕರ್ತರು ಯಾರು? ಯಾರತ್ತಿ ದುಸ್ಸಾಹಸ? ಹೇಳಿ ಹೇಳಿ ನಮಗೆ. Thank you.
ಪುತ್ರ ಮಾರುತಿ. ಮಾರುತಿ ಮಾರುತಿ. ಜೈ ಶ್ರೀರಾಮ ಜೈ ಶ್ರೀರಾಮ. ಪುತ್ರ ಮಾರುತಿ. ನಾನು ಹೇಳಿರ್ಲಿಲ್ವಾ ಸ್ವಾಮಿ, ಇವ್ರ ಚಂಚಲತೆ ಇನ್ನೂ ಕಡಿಮೆನೇ ಆಗಿಲ್ಲ. ಎಷ್ಟು ದುಂಟಾಟ ಮಾಡ್ತಿದ್ದಾರೆ ನೋಡಿ. ನೀವು ಚಿಂತೆ ಮಾಡಬೇಡಿ ದೇವಿ, ಇಲ್ಲೇ ಎಲ್ಲೋ ಇರ್ತಾರೆ. ಪುತ್ರ ಮಾರುತಿ, ನೀವೆಲ್ಲಿದ್ದೀರಾ? ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ. ಮಾರುತಿ. ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ. ಮಾರುತಿ. ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ. ಮಾರುತಿ, ಅಮ್ಮ ಪಿತಾಶ್ರೀ ನೀವಿಲ್ಲಿ? ಪುತ್ರ, ನೀವು ಯಾರ ಹೆಸರನ್ನು ಹೇಳುತ್ತಿದ್ದೀರಿ? ಈ ರಾಮ ಯಾರು? ಅಷ್ಟೇ ಅಲ್ಲ, ಈ ಬಂಡೆಗಳ ಮೇಲೆ ರಾಮನಾಮನ ಯಾರು ಬರೆದಿದ್ದು? ನೀವ ಮಾರುತಿ? ಪ್ರಭು ಶ್ರೀರಾಮ. ನಮ್ಮ ಆರಾಧ್ಯ ದೇವರು ಅವರೇ ಪಿತಾಶ್ರೀ. ಅಮ್ಮ, ನಾವು ಈ ಬಂಡೆಗಳನ್ನ ನಮ್ಮ ಪ್ರಭುವಿನ ಹೆಸರಿಂದ ಸಿಂಗರಿಸಿದ್ದೀವಿ. ನೀವ ಮತ್ತೆ ಇಡೀ ಸೃಷ್ಟಿಯನ್ನೇ ನಾವು ರಾಮನಾಮದಿಂದ ಸಿಂಗರಿಸ್ತೀವಿ. ಪುತ್ರ, ನಮಗನ್ನಿಸ್ತಾ ಇದೆ ನೀವು ಯಾವುದೋ ಒಂದು ಮಾಯಾವಿ ಶಕ್ತಿ ಪ್ರಭಾವಕ್ಕೆ ಒಳಗಾಗಿದ್ದೀರಾ ಅಂತ. ಜನಗಳು ಬ್ರಹ್ಮನನ್ನ ಜಪಿಸ್ತಾರೆ, ವಿಷ್ಣುವಿನ ಪೂಜೆ ಮಾಡ್ತಾರೆ, ಮಹಾದೇವನಿಗಾಗಿ ತಪಸ್ಸು ಮಾಡ್ತಾರೆ, ಆದ್ರೆ ನೀವು ಮಾತ್ರ ಬೇರೆ ಯಾವುದೋ ದೇವರ ಹೆಸರನ್ನ ಹೇಳ್ತಾ ಇದ್ದೀರಲ್ಲ. ಪಿತಾಶ್ರೀ, ನಮಗೆ ತಿಳಿದಿರೋದು ಒಂದೇ, ಪ್ರಭು ಶ್ರೀರಾಮರ ಧ್ಯಾನ. ಸದಾ ಶ್ರೀರಾಮ ಹೃದಯದಲ್ಲೇ ಇರ್ತಾರೆ. ನಮ್ಮ ಪ್ರಯತ್ನ ಇಲ್ದಿದ್ರು ಪ್ರಭು ಶ್ರೀರಾಮ ನಾಮ ನಮ್ಮ ನಾಲ್ಗೆ ಮೇಲೆ ಹರಿದಾಡುತ್ತೆ. ಪುತ್ರ, ಇದು ನಿಮ್ಮ ಭ್ರಮೆ ಎನಿಸುತ್ತಿದೆ. ಇಲ್ಲ ಮಹಾರಾಜ, ಇದು ಭ್ರಮೆಯಲ್ಲ, ಇದು ಪರಮ ಸತ್ಯವಾಗಿದೆ. ಜಾಂಬವಂತರಿ, ಸ್ವಲ್ಪ ವಿಸ್ತಾರವಾಗಿ ಹೇಳಿ, ಯಾರು ಈ ರಾಮ ಅಂದ್ರೆ? ಓಂ ನಮ ಶಿವಾಯ. ರಾಮ, ರಾಮ ಈ ಬ್ರಹ್ಮಾಂಡದ ಒಂದು ನಿರಾಕಾರ ಶಕ್ತಿ. ಅವರು ಸೃಷ್ಟಿಯ ಪ್ರತಿ ಕಣದಲ್ಲೂ ಇದ್ದಾರೆ. ಮನುಷ್ಯರಲ್ಲಿ, ವಾನರರಲ್ಲಿ, ದೇವರಲ್ಲಿ, ದಾನವರಲ್ಲಿ, ಸೂರ್ಯ ಚಂದ್ರರಲ್ಲಿ, ಹೀಗೆ ಪ್ರತಿ ರೂಪದಲ್ಲೂ ಇದ್ದಾರೆ. ರಾಮ ಬ್ರಹ್ಮರಾಗಿ ಸೃಷ್ಟಿಯನ್ನು ರಚಿಸುತ್ತಾರೆ, ವಿಷ್ಣುವಾಗಿ ಸೃಷ್ಟಿಯ ಪಾಲನೆ ಮಾಡುತ್ತಾರೆ, ಮತ್ತು ಮಹಾದೇವನ ರೂಪದಲ್ಲಿ ಸಂಹಾರಕನಾಗುತ್ತಾರೆ. ರಾಮನ ವ್ಯಕ್ತಿತ್ವಕ್ಕೆ ಸಮನಾದವರು ತ್ರಿಲೋಕದಲ್ಲಿ ಯಾರೂ ಇಲ್ಲ. ರಾಮ ಈ ಬ್ರಹ್ಮಾಂಡದ ಪರಮ ಸತ್ಯ. ಮಹಾರಾಜ ಕೇಸರಿ, ದೇವಿ ಅಂಜನಿ, ಪ್ರತಿಯೊಬ್ಬರ ಜೀವನದಲ್ಲೂ ಶ್ರೀರಾಮರ ಪ್ರಭಾವ ಇದ್ದೇ ಇರುತ್ತದೆ. ಶ್ರೀರಾಮನ ಭಕ್ತನಾಗುವ ಸೌಭಾಗ್ಯ ಈ ಸೃಷ್ಟಿಯಲ್ಲಿ ಕೆಲವೇ ಕೆಲವರಿಗೆ ಮಾತ್ರ ಲಭಿಸುತ್ತದೆ. ಅಂತಹ ಸೌಭಾಗ್ಯ ಯಾರಿಗೆ ಲಭಿಸಿದೆ ಎಂದು ಯೋಚಿಸುತ್ತಿರುವಿರಾ? ಅವರೇ ನಿಮ್ಮ ಪುತ್ರ ಮಾರುತಿ. ನಮ್ಮ ಮಾರುತಿನ? ಹೌದು, ಈಗ ತಾನೇ ಅವರ ಭಕ್ತಿಯ ಯಾತ್ರೆ ಆರಂಭವಾಗಿದೆ. ಅಮ್ಮ ಪಿತಾಶ್ರೀ, ನಮ್ಮ ಭಕ್ತಿ ಪೂರ್ಣ ಆಗ್ಬೇಕು ಅಂದ್ರೆ ನಾವು ಶ್ರೇಷ್ಠ ಗುರು ವಸಿಷ್ಠರಿಂದ ಸಂಪೂರ್ಣ ಜ್ಞಾನವನ್ನ ಪಡಿಲೇಬೇಕು. ಆದ್ರೆ ಗುರು ವಸಿಷ್ಠರು ಅಯೋಧ್ಯೆಯಲ್ಲಿ ನೆಲೆಸಿದಾರಲ್ವಾ? ಹೌದು,
ಅವರ ವಾಸ ಅಯೋಧ್ಯೆಯಲ್ಲಿ. ನಾವಲ್ಲಿಗೆ ಹೋಗ್ಲೇಬೇಕು ಪಿತಾಶ್ರೀ, ದಯವಿಟ್ಟು ನಮಗೆ ಅನುಮತಿ ಕೊಡಿ. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.